ದೇವಿ, ಈ ಒಂದು ಚಿತ್ರದಲ್ಲಿ ಹೀರೋ ಇಂಟ್ರೊಡಕ್ಷನ್ ಇದೆಯಲ್ಲ, ಆ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಒಂದು ಒಳ್ಳೆ ಫೈಟ್, ಬೈಕ್ ರೇಸಿಂಗ್ ಫೈಟ್ ಇಟ್ಟಿದ್ದಾರೆ. ನಿಜಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಅವರು ಮಾಡಿದ್ದಾರೆ ಅದನ್ನ. ನಾವು ಏನು ಗುರು, ಇದು ಹೀರೋಗೆ ಈ ರೇಂಜ್ ಬಿಲ್ಡಪ್ ಕೊಟ್ಟಿದ್ದಾರೆ. ವಾವ್ ಬ್ಯೂಟಿ, ಒಳ್ಳೆ ಫೈಟ್ ಇಟ್ಟಿದ್ದಾರೆ ಓಪನಿಂಗ್ ಅಂತ ಅಂದ್ಕೊಂಡ್ವಿ. ಬಟ್ ಆ ಒಂದು ಫೈಟಿಂಗ್ಗೆ ಸೆಕೆಂಡ್ ಹಾಫ್ ಅಲ್ಲಿ ಇವರ ಒಂದು ಲೈಫ್ ಸ್ಟೋರಿಗೆ ವಿಲನ್ ಆಗಿ ಹೋಗುತ್ತಲ್ಲ ದೇವಿ, ಅಯ್ಯೋ ಪಾಪ ಆ ಫೈಟ್ ಯಾಕೆ ಮಾಡಕ್ ಹೋದ್ರು ಸ್ಟಾರ್ಟಿಂಗ್ ಅಲ್ಲಿ ಅಂತ ನಾವು ಸೆಕೆಂಡ್ ಹಾಫ್ ಅಲ್ಲಿ ಕಣ್ಣಲ್ಲಿ ನೀರು ಹಾಕೋತೀವಿ. ಅಲ್ಲ ಯಾಕೆ ಪಾಪ ಬೇಕಾಗಿತ್ತು, ಡೈರೆಕ್ಟ್ರು ಅದನ್ನ ಕಟ್ ಮಾಡ್ಬಿಟ್ಟಿದ್ದಿರಲಿ, ಡೈರೆಕ್ಟ್ ಆಗಿ ಬೇರೆ ಥರನೇ ಸ್ಟೋರಿ ಮಾಡಿ ಬೇರೆ ಥರನೇ ಪಿಕ್ಚರ್ ಮಾಡ್ಬಿಡ್ಬೋದಾಗಿತ್ತಲ್ಲ, ಜನರ ಕಣ್ಣಲ್ಲಿ ಯಾಕೆ ಈ ಥರ ನೀರು ಹಾಕ್ಸಿದ್ರು ಅವರು? ಏನು ಹಂಗಂದ್ರೆ ಅರ್ಥ ಆಗ್ಲಿಲ್ವಾ? ಹೋಗಿ ಪಿಕ್ಚರ್ ನೋಡು. ನೀ ಏನೇ ಹೇಳಿದೆವಾ, ಚಿತ್ರದ ಹೀರೋ ಬಗ್ಗೆ ನಾವು ಮಾತಾಡ್ಬೇಕು. ಹೀರೋ ಬಗ್ಗೆನಾ ಮಾತಾಡಿ. ಚಿತ್ರದ ಹೀರೋ ಅರು ಅಂತ, ಎಂಥ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಸಿಗ್ಬೋದು ಅಷ್ಟು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಅವ್ರಿಗೆ ಸಿಕ್ಕಿದೆ. ಅವರ ಅಭಿನಯ, ಅಭಿನಯದಲ್ಲಿರುವಂತಹ ವೇರಿಯೇಷನ್ಸ್, ಆ ಶೇಡ್ಸ್ ಆಫ್ ಪೋರ್ಟ್ರೇಯಲ್ ನಿಜವಾಗ್ಲೂ ಅದ್ಭುತವಾಗಿ ಅವ್ರು ಹೊರಗೆ ತಂದಿದ್ದಾರೆ. ಎರಡು ಶೇಡ್ಸ್ ನ ಅವರು ಈ ಒಂದು ಡೈಮೆನ್ಷನ್ ಅಲ್ಲಿ ತೋರಿಸ್ಕೊಡ್ತಾರೆ. ಯಾವ ರೀತಿ ಹಳ್ಳಿಯಲ್ಲಿದ್ದಂತಹ ಒಂದು ಪಾತ್ರ, ಅದಕ್ಕೆ ಬೇಕಾದಂತಹ ಮುಗ್ಧತೆ, ಆ ನೇಟಿವಿಟಿ ಅದು ಹೇಗಿರುತ್ತೋ ಆ ಒಂದು ಕ್ಯಾರೆಕ್ಟರೈಸೇಷನ್, ಆದ್ರೆ ಸಿಟಿಗೆ ಬಂದು ಹೀರೋಯಿನ್ಗೆ ಗಾರ್ಡಿಯನ್ ಆಗಿ ಬಾಡಿ ಗಾರ್ಡ್ ಆಗಿ ನಿಲ್ಲುವಂತ ಒಂದು ಕ್ಯಾರೆಕ್ಟರೈಸೇಷನ್, ಎರಡು ಡಿಫ್ರೆಂಟ್ ಶೇಡ್ಸ್ನು ಕೂಡ ಅದ್ಭುತವಾಗಿ ತೋರಿಸಿದ್ದಾರೆ. ಆ ವೇರಿಯೇಷನ್ಸ್ ಅಲ್ಲಿ ಕೂಡ ಆ ಒಂದು ಬ್ಯೂಟಿನ ನಾವು ಕಾಣಬಹುದು. ಓ ರಿಯಲಿ? ಯಾವ ಬ್ಯೂಟಿ? ಆಕ್ಟಿಂಗ್ ಬ್ಯೂಟಿನ ಇಲ್ಲ ಅವ್ರ ಫೇಸ್ ಅಲ್ಲಿರೋ ಬ್ಯೂಟಿನ? ಓವರ್ಆಲ್ ಬ್ಯೂಟಿ, ಹಿ ಇಸ್ ಲೈಕ್ ಎ ಟೋಟಲ್ ಪ್ಯಾಕೇಜ್ ಕಣೋ. ಬಿಡ್ರಿ ರೀ, ನಿಮಗಿಂತ ಪಾಪ ಅವ್ರ 10 ವರ್ಷ ಚಿಕ್ಕೋನು ಅನ್ಸುತ್ತೆ. ವಾಟ್ ಎವರ್, ಚೆನ್ನಾಗಿದ್ದಾರೆ ಅಂದ್ರೆ ಚೆನ್ನಾಗಿದ್ದಾರೆ ಅಪ್ಪ. ಓ ಈ ವಿಷಯ ನಮಗೆ ಮಾತ್ರ ಆಗಲ್ಲ, ಅಲ್ಲಿ ವೇಸ್ಟ್. ನೀವು ಕೇಳಬಾರದು, ನಾವು ಹೇಳಬಾರದು, ನೀವು ಕೇಳಬಾರದು, ನಾವು ಹೇಳಬಾರದು. ಗಂಡ ಐಕ್ಳಗಳು 108 ಇರ್ತವೆ, ಒಂದೆಲ್ಡು ಹುಡುಗೀರು ಬಂದು ಹೋಗಿರ್ತಾರೆ. ಊರಲ್ಲಿ ಅಪ್ದೀರು ಒದ್ದು ಓಡಿಸಿರ್ತಾರೆ. ಇಂಥವು ಒಂದಿಷ್ಟು ಕೇಸು ಆಗಿರ್ತವೆ. ದೇವಿ, ನೀನೇನ್ ಹೀರೋ ಬಗ್ಗೆ ಹೇಳುದು, ನಾನು ಹೀರೋಯಿನ್ ಬಗ್ಗೆ ಹೇಳ್ತೀನಿ. ಗೊತ್ತಿತ್ತು ಈ ಮ್ಯಾಟರ್ ಬರುತ್ತೆ ಅಂತ. ಹಲೋ, ಎಕ್ಸ್ಕ್ಯೂಸ್ ಮೀ, ಏನ್ ದೇವಿ, ಐಶ್ವರ್ಯ ನಾಗ್ ಅವ್ರ ಕಲರು ಅಪ್ಪ, ತಮನೇ ಕಲರು ಅಂತ ಎಲ್ಲರೂ ಹೇಳ್ತಾರೆ. ಆ ತಮನನ್ನ ಹಂಗೆ ಸೈಡ್ ತಳ್ಬಿಟ್ಟು ಅಲ್ಲ ಅಂದ್ರೆ ನಾನು ಆ ತರ ಹೇಳಕ್ ಬಂದೆ, ಯು ಡೋಂಟ್ ಬರಿ, ನೋವ್ ಆಯ್ತಾ? ಓಕೆ, ತಮನನ್ನೇ ಸೈಡ್ಗೆ ತಳ್ಳಿಬಿಟ್ಟು ಇವ್ರು ಬಂದು ನಿಂತ್ಕೊಂಡ್ಬಿಡ್ತಾರೆ ಕಲರ್ ವಿಷಯದಲ್ಲಿ. ನಿಜಕ್ಕೂ ಎಷ್ಟು ಅಪ್ಪ, ಆ ಒಂದು ಬುಲೆಟ್ನ ಹತ್ಕೊಂಡು ಡಗ 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 ಅಂತ ಗಾಡಿಲಿ ಬರ್ತಾರಲ್ಲ, ಚೆನ್ನಾಗಿದ್ದಾಳೆ ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಅರ್ಥ ಆಗುತ್ತೆ. ಅಯ್ಯೋ ಎಕ್ಸ್ಕ್ಯೂಸ್ ಮೀ, ನಾವು ಹೇಳ್ತಾ ಇದ್ದೀವಿ ನೀವು ಕೇಳಿಸ್ಕೊಳ್ಳಿ. ಅವ್ರು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಗಂಡು ಮಕ್ಕಳು ಥರ ಒಳ್ಳೆ ಅಂದರೆ ಗಂಡು ಬೀರಿ ಥರ ಆಡ್ತಾರಲ್ಲ, ಅದರಲ್ಲೆಲ್ಲ ಎಷ್ಟು ಕ್ಯೂಟಾಗಿ ಕಾಣಿಸ್ಕೊಂಡಿದ್ದಾರೆ. ಆಮೇಲಿಂದ ಅವರು ಹುಡುಗಿಯಾಗಿ ಚೇಂಜ್ ಆಗ್ತಾರಲ್ಲ, ಅಂದರೆ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಬಿಟ್ಬಿಟ್ಟು ಸೀರೆ ಹಾಕೊಂಡು ಚೂಡಿದಾರ ಹಾಕೊಂಡು, ಅದರಲ್ಲಂತೂ ನೋಡ್ತಿದ್ರೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ಲ ಅನ್ನೋ ಅಷ್ಟು ಆಸೆ ಆಗೋಗಿತ್ತು ನನಗೆ. ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ಬೇಕಾಗಿತ್ತು ಅವ್ರನ್ನಂತ. ಒಳ್ಳೆ ಬುದ್ಧಿ ಬಂದಿದೆ ಇಷ್ಟು ದಿನ ಆದ್ಮೇಲೆ, ಒಳ್ಳೆ ಐಡಿಯಾ ಕೊಟ್ಟಿದ್ಯಾ ನಿನ್ ಗೊತ್ತಾ? ಐಡಿಯಾನ? ಈ ಐಡಿಯಾ ಯಾರು ನಿಜವಾಗ್ಲೂ ಫಾಲೋ ಮಾಡಿದ್ರೆ ಗ್ಯಾರಂಟಿ ಆ ಕೇಸ್ ನಿನ್ ಮೇಲೆ ಬುಕ್, ಯಾಕಂದ್ರೆ ನಿನ್ ತಗೊಳಕ್ ಜೈಲ್ಗೆ ಹಾಕ್ತಾರೆ.